ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇರೋದು ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ರವಿಚಂದ್ರನ್ ಅವರ ಕನಸುಗಳು ಯಾವತ್ತಿಗೂ ಕೂಡ ಸಾಗರದ ಹಾಗೆ. ನೀವೆಷ್ಟೇ ನೀರನ್ನು ತೆಗೆದ್ರೂ ಸಾಗರ ಹೇಗೆ ಬತ್ತೋದಿಲ್ವೋ ಹಾಗೆ ರವಿಚಂದ್ರನ್ ಅವರ ಕನಸುಗಳು ಕೂಡ ಯಾವತ್ತೂ ಬತ್ತೋದಿಲ್ಲ. ಅವರು ಒಂದು ಕನಸನ್ನು ಈಡೇರಿಸಿಕೊಂಡ್ರೆ ಮತ್ತೊಂದು ಮಹತ್ವಾಕಾಂಕ್ಷೆಯನ್ನು ಅದರ ಹಿಂದೆ ತಯಾರಿಸಿಟ್ಕೊಂಡಿರ್ತಾರೆ. ಮತ್ತೊಂದು ಗುರಿಯತ್ತ ಅವರು ಯಾವತ್ತಿಗೂ ಮುಖ ಮಾಡಿರ್ತಾರೆ ಅನ್ನೋದಕ್ಕೆ ಉದಾಹರಣೆ ಅವರು ಇತ್ತೀಚೆಗಷ್ಟೇ ಹೇಳಿಕೊಂಡಂತಹ ಅವರ ಒಂದು ಮಹಾಕನಸು. ತಾವು 35 ವರ್ಷಗಳಿಂದಲೂ ಒಂದು ಕನಸನ್ನು ಕಾಣ್ತಾ ಇದ್ದೀನಿ, ಆ ಕನಸೇನಾದರೂ ಈಡೇರಿದ್ರೆ ಬಹುಶಃ ಭಾರತೀಯ ಚಿತ್ರರಂಗ ಅಲ್ಲ ವಿಶ್ವ ಚಿತ್ರರಂಗದಲ್ಲೇ ಆ ಒಂದು ಚಿತ್ರ ಮೈಲುಗಲ್ಲಾಗುತ್ತೆ ಅಂತ. ಹಾಗಾದರೆ ಕನಸುಗಾರನ ಆ ಒಂದು ಅಪೂರ್ವವಾದ ಕನಸು ಯಾವುದು? ಸ್ವತಃ ಅವರೇ ಹೇಳುವಂತೆ ರವಿಚಂದ್ರನ್ ಅವರು ಸದ್ಯ ಒಂದು ಇಡೀ ಸಿನಿಮಾವನ್ನು ಸಂಗೀತ ಪ್ರಧಾನವಾಗಿ ತೆರೆಗೆ ತರುವಂತಹ ಯೋಚನೆಯನ್ನು ಮಾಡ್ತಿದ್ದಾರೆ. ಇಡೀ ಸಿನಿಮಾದಲ್ಲಿ ಸಂಗೀತವನ್ನು ಈ ಯಾವ ಸಿನಿಮಾಗಳು ಅಳವಡಿಸ್ಕೊಂಡಿಲ್ಲ. ಅಂದರೆ ಒಂದು ಸಿನಿಮಾದಲ್ಲಿ ಹಾಡುಗಳಿಗೆ ಅಥವಾ ಹಿನ್ನೆಲೆ ಸಂಗೀತಕ್ಕೆ ಮಾತ್ರ ಸಂಗೀತ ಬಳಕೆಯಾಗುತ್ತೆ. ಆದರೆ ರವಿಚಂದ್ರನ್ ಅವರು ಈಗ ಮಾಡ್ತಾ ಇರುವಂತಹ ಹೊಸ ಪ್ರಯೋಗ ಏನಂದರೆ ಇಡೀ ಸಿನಿಮಾವನ್ನು ಸಂಭಾಷಣೆಯಿಂದ ಹಿಡಿದು ಕತೆ, ಚಿತ್ರಕತೆ ಎಲ್ಲದರಲ್ಲೂ ಕೂಡ ಕೇವಲ ಸಂಗೀತವೇ ಪ್ರಧಾನವಾಗಿರುತ್ತೆ. ಸಂಗೀತದ ಮೂಲಕವೇ ಎಲ್ಲವನ್ನೂ ಹೇಳುವ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ರವಿಚಂದ್ರನ್ ಅವರ ಕನಸು. ಇದೇ ಕಾರಣಕ್ಕೋಸ್ಕರ ಅವರು ಸಂಗೀತ ನಿರ್ದೇಶನದ ಕಲೆಯನ್ನು ಕೂಡ ಕಲ್ತ್ಕೊಂಡಿದ್ದಾರೆ. ಈಗಾಗಲೇ ಹಲವಾರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುವ ರವಿಚಂದ್ರನ್ ಅವರು ಈ ಒಂದು ಸಿನಿಮಾವನ್ನು ಕೂಡ ಆದಷ್ಟು ಬೇಗ ಕೈಗೆತ್ಕೊಳ್ಬೇಕು ಅನ್ನೋದು ಅವರ ಒಂದು ಆಸೆ ಕೂಡ. ಹಾಗೆ ನೋಡಿದ್ರೆ ಈ ಒಂದು ಆಸೆ ಈಗ ಬಂದಿದ್ದಲ್ಲ. ಪ್ರೇಮಲೋಕದಲ್ಲಿ 11 ಹಾಡುಗಳಿದ್ದವು, ಪ್ರೇಮಲೋಕವನ್ನು ಕೂಡ ಮೀರಿಸಿದಂತೆ ಅದಕ್ಕೂ ಹಿಂದೆಯೇ ಇಂಥದ್ದೊಂದು ಐಡಿಯಾವನ್ನು ರವಿಚಂದ್ರನ್ ಅವರು ಮಾಡಿದರು. ಆದರೆ ಆಗಿನ ಕಾಲಘಟ್ಟದಲ್ಲಿ ರವಿಚಂದ್ರನ್ ಅವರ ಪ್ರಯೋಗಶೀಲತೆಗೆ ಹೆಚ್ಚಿನ ಮಾನ್ಯತೆ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಕನಸು ಕನಸಾಗಿಯೇ ಉಳಿದೋಗಿತ್ತು. ಆದರೆ ಈಗ ಆ ಒಂದು ಕನಸಿನ ರೆಕ್ಕೆ ಮತ್ತೆ ಗರಿಬಿತ್ತಾ ಇದೆ. ಮುಂದಿನ ದಿನಗಳಲ್ಲಿ ನನ್ನ ಕನಸನ್ನು ಖಂಡಿತವಾಗಿಯೂ ನನಸು ಮಾಡ್ಕೊಳ್ತೀನಿ ಅಂತಿದ್ದಾರೆ ರವಿಚಂದ್ರನ್ ಅವರು. ಅವರ ಅಭಿಮಾನಿಗಳು ಮತ್ತು ಕನ್ನಡಿಗರು ಪ್ರೀತಿಯಲ್ಲೇ ಅಮಲುಗಣ್ಣಿನ ಚೆಲುವ ಅಂತ ಕರೀತಾರೋ ಹಾಗೆ ಆ ಒಂದು ಸಿನಿಮಾ ಪ್ರತಿಯೊಬ್ಬರನ್ನು ಅಮಲಿನಲ್ಲೇ ಇರುವ ಹಾಗೆ ಮಾಡುತ್ತೆ. ಅಂಥದ್ದೊಂದು ಸಿನಿಮಾವನ್ನು ತಯಾರಿಸೋದೇ ನನ್ನ ಗುರಿ ಅಂತ ರವಿಚಂದ್ರನ್ ಅವರು ಬಹಳ ಸಾರಿ ಹೇಳಿಕೊಂಡಿದ್ದಾರೆ. ಬಹುಶಃ ಅವರಿಗೆ ಅಭಿಮಾನಿಗಳು ಮತ್ತು ಕನ್ನಡಿಗರು ಇದೇ ರೀತಿಯಾಗಿ ಸಹಕಾರವನ್ನು ನೀಡ್ತಾ ಇದ್ದರೆ ಖಂಡಿತವಾಗಿಯೂ ರವಿಚಂದ್ರನ್ ಎಂಬ ಅದ್ಭುತ ತಂತ್ರಜ್ಞನ ಕೈಯಲ್ಲಿ ಸಂಗೀತದ ಕುಸುರಿಯೇ ಅರಳಿ ನಿಲ್ಲೋದು ಮಾತ್ರ ನಿಶ್ಚಿತ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗಿಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.